ಬಳಕೆಗಾಗಿ ಹಾಹಾಕಾರ. ಸಾರ್ವಜನಿಕರಿಂದ ಭುಗಿಲೆದ್ದ ಅಸಮಾಧಾನ. 11 ವಾರ್ಡ್ಗಳನ್ನೊಳಗೊಂಡ ಗುಡಿಬಂಡೆ ಪಟ್ಟಣದಲ್ಲಿ ನೀರಿಗಾಗಿ ಪರದಾಡುವಂತಹ ದುಸ್ಥಿತಿ ಎದುರಾಗಿದೆ. ಸುಮಾರು ತಿಂಗಳುಗಳಿಂದ ನೀರಿಗಾಗಿ ಪರದಾಟ ಶುರುವಾಗಿದ್ದು ಸಾರ್ವಜನಿಕರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಕೆಲವೊಂದು ವಾರ್ಡ್ಗಳಲ್ಲಿ 10 ದಿನಗಳಾದರೂ ನೀರು ಪೂರೈಕೆಯಾಗುತ್ತಿಲ್ಲ. ನೀರಿನ ಕಾರಣದಿಂದ ಕೆಲವೊಂದು ವಾರ್ಡ್ಗಳಲ್ಲಿ ಜಗಳಗಳು ಸಹ ನಡೆಯುತ್ತಿವೆ. ವಾಟರ್ಮೆನ್ಗಳು ಹಾಗೂ ಜನರ ನಡುವೆ ಸಹ ಗಲಾಟೆ ನಡೆಯುತ್ತದೆ. ಸಾಮಾನ್ಯವಾಗಿ ಬಳಕೆಯ ನೀರು ಇಲ್ಲದೇ ಇದ್ದರೆ ಯಾವುದೇ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ. ನೀರಿನ ಅಭಾವದಿಂದ ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗಲು ತೀವ್ರ ಸಮಸ್ಯೆಯಾಗುತ್ತಿದೆ. ಕೆರೆಯ ನೀರನ್ನು ಪಟ್ಟಣದ ಜನರಿಗೆ ಬಳಕೆಗಾಗಿ ಮೀಸಲಿಡಲಾಗಿದೆ. ಆದರೆ ಕೆಲವು ದಿನಗಳ ಹಿಂದೆ ಕೆರೆಯಲ್ಲಿನ ಮೀನುಗಳು ಸತ್ತ ಕಾರಣದಿಂದ ಆ ನೀರನ್ನು ಪರೀಕ್ಷೆ ಮಾಡಿಸಿದಾಗ ಆ ನೀರು ಬಳಕೆಗೆ ಯೋಗ್ಯವಲ್ಲ ಎಂಬ ವರದಿ ಬಂದಿದೆ ಎಂದು ಹೇಳಲಾಗಿದೆ. ಪಟ್ಟಣ ಪಂಚಾಯಿತಿಯಿಂದ ಕೊರೆದಿರುವ ಕೊಳವೆ ಬಾವಿಗಳಲ್ಲಿ ಸಹ ನೀರಿದೆ. ಆದರೆ ಮೋಟರ್ಗಳು ಕೆಟ್ಟಿವೆ ಎನ್ನುತ್ತಿದ್ದಾರೆ. ಇತ್ತೀಚೆಗೆ ಕೊರೆದ ಕೊಳವೆ ಬಾವಿಗಳಲ್ಲೂ ಸಹ ನೀರಿಲ್ಲ ಎಂದು ಹೇಳುತ್ತಿದ್ದಾರೆ. ಈ ರೀತಿಯ ಉತ್ತರಗಳು ಬರುತ್ತಿವೆ ವಿನಃ ನೀರು ಮಾತ್ರ ಬರುತ್ತಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಈ ಬಗ್ಗೆ 9ನೇ ವಾರ್ಡಿನ ನಿವಾಸಿ MTS ಶ್ರೀನಾಥ್ ಮಾತನಾಡಿ, ಸುಮಾರು ತಿಂಗಳುಗಳಿಂದ ನೀರಿಗೆ ಸಮಸ್ಯೆಯಾಗಿದೆ. ನೀರಿನ ಸಮಸ್ಯೆಯಿಂದಾಗಿ ದಿನನಿತ್ಯ ಕೆಲಸಗಳನ್ನು ಮಾಡಿಕೊಳ್ಳಲು ಕಷ್ಟವಾಗಿದೆ. ಈ ಬಗ್ಗೆ ಜನಪ್ರತಿನಿಧಿಗಳ ಮೂಲಕ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಹ ನೀಡಲಾಗಿದೆ. ಆದರೆ ಯಾವುದೇ ಪರಿಹಾರವಿಲ್ಲ. ನಿನ್ನೆ ಕೂಡ ನೀರಿಗಾಗಿ ಕೆಲವೊಂದು ವಾರ್ಡ್ಗಳಲ್ಲಿ ವಾಟರ್ಮ್ಯಾನ್ ಹಾಗೂ ಸ್ಥಳೀಯ ನಡುವೆ ಗಲಾಟೆಯಾಗಿದೆ. ಆದ್ದರಿಂದ ಜನರು ತೀವ್ರ ಸ್ವರೂಪ ತಾಳುವುದರೊಳಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಎಚ್ಚರಿಸಿದರು. ಇನ್ನು ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾಶಿರಿನ್ ಮಾತನಾಡಿ, ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಈಗಾಗಲೇ ವಾಟರ್ಮ್ಯಾನ್ಗಳ ಸಭೆಯನ್ನು ಕರೆದು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. 15 ದಿನಗಳ ಹಿಂದೆಯಷ್ಟೇ 3 ಬೋರ್ವೆಲ್ಗಳನ್ನು ಕೊರೆಸಲಾಗಿತ್ತು. ಅದರಲ್ಲಿ 2 ದಿನಗಳು ಮಾತ್ರ ನೀರು ಬಂತು. ಜೊತೆಗೆ ಕಾರ್ಯನಿರ್ವಹಿಸುತ್ತಿದ್ದ ಬೋರ್ವೆಲ್ ಸಹ ರಿಪೇರಿಯಾಗಿದ್ದು ಅದನ್ನು ಸಹ ರಿಪೇರಿ ಮಾಡಿಸುತ್ತಿದ್ದೇವೆ. 1 ವಾರದೊಳಗೆ ಪಟ್ಟಣದಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಾಗುತ್ತದೆ ಎಂದು ತಿಳಿಸಿದರು. ಕಳೆದ 6 ತಿಂಗಳಿಂದ ವಿಪರೀತವಾಗಿ ನೀರಿನ ಸಮಸ್ಯೆ ಆಗಿಬಿಟ್ಟಿದೆ. ಎಷ್ಟು ಮಟ್ಟಿಗೆ ಅಂತಂದರೆ, ಒಂದೊಂದು ವಾರಗಳಿಗೆ 10 ದಿವಸ 12 ದಿವಸ ಆದರೂ ನೀರಿಲ್ಲ. ಕೆರೆ ತುಂಬ ನೀರಿದೆ, ಬೋರ್ವೆಗಳು ತುಂಬ ನೀರಿದೆ, ಸಮಸ್ಯೆ. ಯಾವುದೇ ವಾಟರ್ಮ್ಯಾನ್ಗಳನ್ನ ಕೇಳಿದ್ರೂ ನೀರು ಬೋರ್ವೆಗಳಲ್ಲಿ ಕಡಿಮೆ ಇದೆ ಅಂತ. ಕೆರೆಯದು ಮೀನುಗಳು ಸತ್ತೋಯ್ತು, ಅದೆಲ್ಲ ಸಮಸ್ಯೆ ಆಗಿದೆಯೋ ಅಂತಂದರು. ರಿಪೋರ್ಟು ಬಂತು ಅಂತಂದರು, ಮತ್ತು ಮುಂದಿನ ಕತೆ ಏನೂ ಇಲ್ಲ. ಈಗಾಗಲೇ ನನಗೆ ಗೊತ್ತಿರೋ ಪ್ರಕಾರ ಕೆರೆ ನೀರು ಬಿಡ್ತಿದ್ದೀವಿ ಅಂತ ಹೇಳ್ತಾರೆ ಕೆಲವು ಪಟ್ಟಣ ಪಂಚಾಯತಿಯ ಸದಸ್ಯರು. ಆದರೆ ಇಷ್ಟೊತ್ತುವರೆಗೂ ಎಲ್ಲ ವಾರ್ಡ್ಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿ ಸಮಸ್ಯೆ ಇದೆ. ತುಂಬ ನೀರಿನ ಬವಣೆ ಗುಡಿಬಂಡೆ ಪಟ್ಟಣದಲ್ಲಿದೆ. ವಾರ್ಡಿನ ಸದಸ್ಯರು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ, ಆದರೂ ತುಂಬ ಮಟ್ಟದಲ್ಲಿ ನೀರು ಯಾರ ಮನೆಗೂ ಬರ್ತಾ ಇಲ್ಲ, ಸಮಸ್ಯೆ ಎಲ್ಲಾಗಿದೆ ಅಂತ ಗೊತ್ತಿಲ್ಲ. ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು ಸದಸ್ಯರ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೀವಿ. ಮುಂದೆ ಪರಿಸ್ಥಿತಿ ತುಂಬ ಅದ್ವಾರ ಇದೆ. ಈಗಾಗಲೇ ಇವತ್ತು ಬೆಳಿಗ್ಗೆ ಕೆಲವು ವಾರ್ಡ್ಗಳಲ್ಲಿ ನೀರಿನ ವಿಚಾರವಾಗಿ ವಾಟರ್ಮ್ಯಾನು ಸಾರ್ವಜನಿಕರ ಮಧ್ಯೆ ತೀವ್ರ ಮಟ್ಟದಲ್ಲಿ ಗಲಾಟೆಗಳು ಕೂಡ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಕಾಳಜಿ ವಹಿಸಿ. ಇರೋದೇ 11 ವಾರ್ಡ್ ಗುಡಿಬಂಡೆ ಪಟ್ಟಣ. 11 ವಾರ್ಡ್ಗಳಿಗೆ ನೀವು ನೀರು ಕೊಡೋಕ್ಕಾಗಲಿಲ್ಲ ಅಂತಂದರೆ ಯಾವ ರೀತಿ ಜನ ನಿಮ್ಮನ್ನು ಕೇಳ್ತಿರೋದು? ನೀರು ಮಾತ್ರನೇ, ಬೇರೆ ನಿಮ್ಮಿಂದ ಆಗಬೇಕಾಗಿರೋ ಅನುಕೂಲ ಏನು ಅವಶ್ಯಕತೆ ಇಲ್ಲ. ಆ ನೀರನ್ನಾದರೂ ವ್ಯವಸ್ಥೆ ದಯವಿಟ್ಟು ಮಾಡಿಸಿ ಅಂತ ಎಲ್ಲರೂ ಪರವಾಗಿ ಕೇಳ್ತಾ ಇದ್ದೀವಿ. ಬೆಳಗ್ಗೆ ಎಲ್ಲ ವಾಟರ್ಮ್ಯಾನ್ಸ್ನ ಕರೆದು ಮೀಟಿಂಗ್ ತೊಗೊಂಡಿದ್ದೀನಿ. ನಮ್ಮ ಬೌನ್ಸರ್ಸ್ ಅವರು ಬಂದಿದ್ದರು, ಮೀಟಿಂಗ್ಸ್ ಎಲ್ಲ ನಾವು ತೊಗೊಂಡಿದ್ದೀವಿ. ಅವರು ಬೋರ್ವೆಲ್ಸ್ ಕೆಟ್ಟೋಗಿದೆ, ಆ ಕಾರಣದಿಂದ ನೀರು ಸಮಸ್ಯೆ ಉಂಟಾಗಿದೆ ಅಂತ ಅವ್ರು ಹೇಳ್ತಾರೆ. ಪ್ಲಸ್ ಸಮ್ಮರ್ ಸೀಸನ್ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ. 10ನೇ ವಾರ್ಡಲ್ಲಿ ಸ್ವಲ್ಪ ಬೋರ್ವೆಲ್ ಪ್ರಾಬ್ಲಮ್ ಇರೋದು ರಿಪೇರಿ ಮಾಡಿಸ್ತಾ ಇದ್ದೀವಿ. ಆಗಲೇ ನಾವು 3 ಬೋರ್ವೆಲ್ಸ್ ಹಾಕಿದ್ವಿ 15 ಡೇಸ್ ಬ್ಯಾಕ್, ಅದು ಎಲ್ಲ ಫೇಲ್ಯೂರ್ ಆಗಿದೆ. ಆ ಕಾರಣದಿಂದ ನೀರಿನ ಸಮಸ್ಯೆ ಬರ್ತಾ ಇದೆ. ಇವಾಗ ಸದ್ಯಕ್ಕೆ ನಾವು 1 ಬೋರ್ವೆಲ್ನ ರಿಪೇರಿ ಲಿಂಕ್ ಮಾಡ್ತಾ ಇದ್ದೀವಿ. 1 ವಾರದಲ್ಲಿ ನಿಮಗೆಲ್ಲ ಏನು ಆಗಿರೋ ಸಿಗ್ಬೋದು. ನೀರಿಗೆ ನಾವು ಅದಕ್ಕೆ ಕ್ಲೋರೈಡು ಸಿಲಿಂಡರ್ಸ್ ಎಲ್ಲ ಬೇಕಾಗುತ್ತೆ. ಅದು ನಾವು ಎಸ್ಟಿಮೇಟ್ ಮಾಡಿದ್ದೀವಿ. ಅದಕ್ಕೆ 2 ಲಕ್ಷ ಏನೋ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಅಮೌಂಟ್ ಅರೇಂಜ್ ಮಾಡಿಕೊಂಡು ನಾವು ಅದನ್ನು ಯುಟಿಲೈಸ್ ಮಾಡ್ತೀವಿ. ಕೆರೆ ನೀರು ಬಗ್ಗೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಬೋರ್ವೆಲ್ಸ್ ನಾವು ಏನು ರಿಪೇರಿ ಮಾಡಿಸ್ಬೇಕು ಅದು 1 ವಾರದಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ.